ಹೇಳಿ ಸಾಹೇಬ್ರೆ, ಏನ್ ವಿಷಯ? ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನೂ ಇಲ್ಲ, ಆಕ್ಚುಲಿ ಆಫೀಸ್ ಕೆಲಸ ವಿಚಾರವಾಗಿ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಯುವರಾಜರಿಗೆ ಆಫೀಸ್ ಕೆಲಸ ಇದ್ದಿದ್ರೆ ನಾರ್ಮಲ್ ಕಾಲ್ ಮಾಡ್ಬೋದಿತ್ತು, ವಿಡಿಯೋ ಕಾಲ್ ಯಾಕೆ ಮಾಡಿದ್ದು? ಓ ಹಾಗಾ, ಒಂದ್ ಕೆಲಸ ಮಾಡ್ತೀನಿ ಬಿಡು, ನಾರ್ಮಲ್ ಕಾಲ್ ಮಾಡ್ತೀನಿ, ಬಾಯ್. ಬೇಡ ಬೇಡ ಬೇಡ, ಪರವಾಗಿಲ್ಲ, ಏನ್ ಕೆಲಸ ಅಂತ ಹೇಳಿ. ಅದು ಆರ್ ಆರ್ ಕಂಪ್ನಿಗೆ ಒಂದು ಡಿಸೈನ್ ಮಾಡೋದು ಹೇಳಿದ್ನಲ್ಲ, ಅದು ಕಂಪ್ಲೀಟ್ ಮಾಡ್ದ? ಮಾಡಿದ್ನಲ್ಲ, ಮೊನ್ನೆ ನೀವೇ ನೋಡಿ ಅಪ್ರೂವ್ ಮಾಡಿ ಸೈನ್ ಹಾಕ್ಬಿಟ್ಟು ಕೊಟ್ರಲ್ಲ. ಓ ಹೌದಲ್ವಾ, ಛೇ, ಇವು ಇನ್ನೇನು ಕೇಳಿ ಇವಳನ್ನ. ಹಾ ಕರೆಕ್ಟ್, ಆ ವಿಷಯ ಅಲ್ಲ, ಇನ್ನೊಂದು ವಿಷಯ. ಆ ಎಮ್ ಎಸ್ ಡಬ್ಲ್ಯೂ ಫೈಲು ಎಲ್ಲಿಟ್ಟಿದ್ಯಾ? ಶಿವ ಅವ್ರೆ, ಅದನ್ನ ಅವತ್ತೇ ನಿಮ್ಮ ಹತ್ರ ಸೈನ್ ಮಾಡಿಸಿ ಹತ್ರ ಕೊಟ್ರಲ್ಲ, ಅದು ಮರ್ತು ಹೋಯ್ತಾ? ಕೃತಿ, ನಾ ಸುಮ್ನೆ ನಿನ್ನ ಕ್ರಾಸ್ ಚೆಕ್ ಮಾಡ್ತಿದ್ದೆ, ನನಗ್ ನೆನಪಿದೆ, ನಿನಗ್ ನೆನಪಿದೆಯೋ ಇಲ್ವೋ ಅಂತ ಒಂದ್ ಜಸ್ಟ್ ವೆರಿಫೈ ಮಾಡ್ತಿದ್ದೆ ಅಷ್ಟೆ. ಓ ಹಾಗ, ಮತ್ತೆ ಇನ್ನೇನಾದ್ರೂ ಎನ್ಕ್ವೈರಿ ಮಾಡೋದಿದ್ಯಾ ಯುವರಾಜರಿಗೆ? ಓ, ನಿಮ್ ಬಾಸ್ ಹತ್ರ ನೀವ್ ಈ ತರ ಮಾತಾಡ್ತೀರಾ? ಯು ನೋ ವಾಟ್, ಐ ಆಮ್ ಆಕ್ಚುಲಿ ನಾಟ್ ಲೈಕ್ ದಿಸ್. ನಂಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಒಂದು ಕೆಲಸ ಮಾಡ್ತೀನಿ, ಸಿನ್ಸ್ ಐ ಆಮ್ ದ ಬಾಸ್, ಐ ಡೂ ಒನ್ ಥಿಂಗ್, ನಿನ್ ಲೀವ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನೀನು ಎಲ್ಲೇ ಇದ್ರು ಸರಿ, ಈಗಿಂದೀಗಲೇ ಆಫೀಸಿಗೆ ಹೊರಟು ಬರಬೇಕು. ಆ್ಯಂಡ್ ದಟ್ಸ್ ಅನ್ ಆರ್ಡರ್. ಅರ್ಥ ಆಯ್ತಾ ಮೇಡಮ್? ಹೆಲೋ ಬಾಸ್, ನನಗೆ ರಜಾ ಕೊಡೋದಕ್ಕೆ ಬೆಳಿಗ್ಗೆ ತಾನೇ ನಾನು ನಿಮಗೆ ಲಂಚ ಕೊಟ್ಟಿರೋದು ಇಷ್ಟು ಬೇಗ ಮರ್ತೋಯ್ತಾ ಹೇಗೆ? ನೀವು ಕೇಳಿದ್ದಕ್ಕಿಂತ ಜಾಸ್ತಿನೇ ಕೊಟ್ಟಿಲ್ವಾ? ಹಾಗ, ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಒಂದು ಕೆಲಸ ಮಾಡ, ಸುಮ್ಮನೆ ನೀನು ನಂಗೆ ಲಂಚ ಕೊಟ್ಟೋದನ್ನ ನನಗೆ ಚುಚ್ಚಿ ಚುಚ್ಚಿ ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ, ನಾನು ಅದನ್ನ ನೀನು ವಾಪಸ್ ಕೊಟ್ಬಿಡ್ತೀನಿ. ನೀನು ಕೊಟ್ಟಿರೋದಕ್ಕಿಂತ ಒಂದೆರಡು ಎಕ್ಸ್ಟ್ರಾನೇ ಕೊಡ್ತೀನಿ, ಸುಮ್ಮನೆ ಯಾಕೆ, ಸೇಫ್ ಇಟ್ಕೊಂಬಿಡು ವಾಪಸ್. ಹ್ಮ್, ಗೊತ್ತು ಗೊತ್ತು. ಆದರೆ ಇವ ಅವರೇ, ಇವತ್ತು ಒಂದಿನ ನನಗೆ ಆಫೀಸಿಗೆ ಬರೋದಕ್ಕಾಗಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ನೋಡು, ನಿಮ್ಮ ಬಾಸ್ ಜೊತೆ ನೀನು ಲೈವ್ ಆಗಿ ಬಂದು ಮಾತಾಡೋ ತನಕ ನಿನ್ಗೆ ಯಾವ ರಜಾನು ಕೊಡಲ್ಲ, ಇನ್ಫ್ಯಾಕ್ಟ್ ಕೊಟ್ಟಿರೋ ರಜಾನು ಕ್ಯಾನ್ಸಲ್ ಮಾಡ್ತಿದ್ದೀನಿ. ನೋಡಿ, ನನ್ನ ಗಂಡನ ಹತ್ರ ನಾನು ಹೀಗೆ ಮಾತಾಡೋದು, ನೀವೇನೇ ಇದ್ರು ನನಗೆ ಆಫೀಸಲ್ಲಿ ಮಾತ್ರ ಬಾಸು, ಆದರೆ ಈಗ ನನ್ನ ಮನೇಲಿ ಇದ್ದೀನಿ, ನೀವು ನನ್ನ ಗಂಡ. ಕೃತಿ, ಜೋಕ್ ತಪ್ಪಾಟ. ನೋಡು, ಇವತ್ತು ಆಫೀಸಲ್ಲಿ ಆಕ್ಚುಲಿ ಸಖತ್ ಬೋರ್ ಹೊಡಿತಿದೆ, ಕೆಲಸ ಕೂಡ ತುಂಬ ಕಮ್ಮಿ ಇದೆ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಮಿಸ್ ಮಾಡ್ಕೋತಿದ್ದೀನಿ, ಇನ್ಫ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಮಿಸ್ ಮಾಡ್ಕೋತಿದ್ದೀನಿ. ಸುಮ್ಮನೆ ಜಾಸ್ತಿ ಏನು ಕ್ವಶನ್ಸ್ ಕೇಳ್ಬಿಡ, ಬಾ ಆಫೀಸ್ಗೆ. ಓ ಹಾಗಾದ್ರೆ ಇದಾ ವಿಷಯ, ಅದಕ್ಕೆನ ಸಾಹೇಬ್ರು ನನಗೆ ವಿಡಿಯೋ ಕಾಲ್ ಮಾಡಿದ್ದು? ಹಾ ನೋಡಿದ್ಯಾ, ಎಷ್ಟು ಈಸಿಯಾಗಿ ಅಷ್ಟೇನಾ ಅಂತ ಕೇಳ್ತಿದ್ಯಲ್ಲ. ಹಲೋ ಬಾಸ್, ಕೆಲಸದ ಟೈಮಲ್ಲಿ ಬರೀ ಕೆಲಸ ಮಾಡಿ, ಈ ಮಿಸ್ಸು ಗಿಸ್ಸು ಎಲ್ಲ ಬಂದು. ಕೆಲಸ ಮಾಡ್ತೀನಿ, ಕೆಲಸ ಮಾಡೋದಕ್ಕೆ ನನಗೂ ಬರುತ್ತೆ. ಅದೇ ಆಫೀಸಲ್ಲಿ ಹೆಂಡತಿ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಅದೊಂಥರ ಬೇರೆ ಎನರ್ಜಿ ನನಗೆ. ಹೌದಂತೆ ದೌರಾಜ. ನಿಜ ಕೃತಿ, ಐ ಸ್ವೇರ್. ನೋಡು, ನೀನೇನು ನನ್ನ ಪಕ್ಕದಲ್ಲಿ ಕೂತ್ಕೋ ಹೇಳ್ತಿಲ್ಲ, ಸುಮ್ಮನೆ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು ನಾನು. ಹ್ಮ್ ಆಯ್ತು, ಆಮೇಲೆ ನೋಡ್ದ ನನ್ನ ಫೀಲಿಂಗ್ಸ್ ಎಲ್ಲ ನೀನ್ ಯಾವ ತರ ಇನ್ವ್ಯಾಲಿಡೇಟ್ ಮಾಡ್ತೀಯ. ನೋ, ದಿಸ್ ಇಸ್ ವೆರಿ ಬ್ಯಾಡ್, ಅಬ್ಸಲ್ಯೂಟ್ಲಿ ಬ್ಯಾಡ್. ಸಾಹೇಬ್ರು ಯಾಕೋ ಆಫೀಸ್ ಅನ್ನೋದನ್ನ ಮರ್ತಿದ್ದೀರಾ ಅನ್ಸುತ್ತೆ, ಹಾಗಾದಾಗ ನಾನ್ ಕಡಿವಾಣ ಹಾಕ್ಲೇಬೇಕಲ್ವಾ? ಸರಿ ಕೃತಿ, ಈಗ ಕಡಿವಾಣ ಹಾಕು, ನಾನೇ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಸಂಜೆ ಸಿಕ್ತೀಯ ಅಲ್ವಾ, ಆಗ ಅಸ್ಲು ಬಡ್ಡಿ ಸೇರಿಸ್ಕೊಡ್ತೀನಿ. ಸರಿ ಸರಿ, ಈಗೇನು ನಾನು ಆಫೀಸಿಗೆ ಬರೋದೇನು ಬೇಡ ತಾನೆ? ಕೃತಿ, ಡೋಂಟ್ ವರಿ, ಐ ವಾಸ್ ಜಸ್ಟ್ ಕಿಡಿಂಗ್. ಅಂಡ್ ಮೋರ್ ಓವರ್, ನಿನ್ನನ್ನ ಎದುರಾಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಆ ರಿಸ್ಕ್ ನಾನು ತಗೊಳಕ್ಕೆ ಹೋಗಲ್ಲ, ಯಾಕೆ ಹೇಳು? ಸಫಾಲ್ ನಿನ್ ಜಗಳ ಗಂಟಿ, ಇದನ್ನ ನೆಪ ಸಾಕ್ತೀನಿ ನನ್ನ ಜೊತೆ ಮತ್ತೆ ಜಗಳ ಶುರು ಮಾಡೋದಕ್ಕೆ. ಸೊ
ನಿನ್ನ ರಜೆ ಕ್ಯಾನ್ಸಲ್ ಮಾಡ್ತಿಲ್ಲ. ಅಲ್ಲ, ಈ ಗಂಡಂದ್ರಿಗೆ ಹೆಂಡತಿರ್ ಮೇಲೆ ಕೆಟ್ಟ ಜೋಕ್ಸ್ ನ ಮಾಡ್ಲಿಲ್ಲ ಅಂದ್ರೆ ತಿಂದನ್ನ ಅರ್ಗಲ್ಲ ಅನ್ಸತ್ತೆ ಅಲ್ವಾ? ವಾ, ಏನ್ ಹೇಳ್ಬಿಟ್ರಿ ನೀವು. ಈಗ ಅನ್ನಿಸ್ತಿದೆ ಇದೆಲ್ಲ ನನಗೆ ಬೇಕಿತ್ತ ಅಂತ. ಹೆಂಡತಿನ ಜೆನ್ಯುವೈನ್ ಆಗಿ ಮಿಸ್ ಮಾಡ್ಕೋತಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ರೆ ಅದಕ್ಕೆ ಇಷ್ಟೆಲ್ಲ ಕೇಳ್ಬೇಕಲ್ಲ ನಾನು. ಹೌದು, ನೀನನ್ನ ಮಿಸ್ ಮಾಡ್ಕೋತಿಲ್ವಾ? ಅರೆ ಏನಾದ್ರು ಹೇಳು. ಅಯ್ಯ ಇರಿ, ಯೋಚನೆ ಮಾಡ್ತಾ ಇದ್ದೀನಿ. ಏನು? ಐ ಆಮ್ ಥಿಂಕಿಂಗ್. ಇದೇ ಬೇಡ ಅಂತ ಹೇಳೋದು. ಅಲ್ಲ, ನಾನು ಪ್ರೀತಿಯಿಂದ ನಾನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಿದೆ, ಆದ್ರೆ ನೀನು ಐ ಆಮ್ ವೇಟಿಂಗ್, ಐ ಆಮ್ ಥಿಂಕಿಂಗ್ ಅಂತ್ಯ. ಅಲ್ಲ, ಪ್ರೀತಿಯಿಂದ ಐ ಆಮ್ ಆಲ್ಸೋ ಮಿಸ್ಸಿಂಗ್ ಯು ಅಂತ ಹೇಳ್ಬೋದಲ್ವಾ? ಅಯ್ಯೋ, ಇದೇನಿದು ಪಾಠ ಹೇಳ್ಕೊಟ್ಟ ಹಾಗೆ ಇದನ್ನೇ ಹೇಳು ಅಂತ ನನ್ನ ಹತ್ರ ಹೇಳಿಸ್ತಿದ್ದೀರಲ್ಲ. ಅಲ್ಲ, ನನ್ನ ಮನ್ಸಲ್ಲಿ ಏನಿದೆ ಅದನ್ನ ನಾನು ಹೇಳ್ಬೇಕಲ್ವಾ? ಕೃತಿ ನೋಡ, ನಿನ್ನ ಮನ್ಸಲ್ಲಿ ನಾನೇ ಇರ್ಬೇಕು. ನೀನು ಯಾವಾಗ್ಲೂ ನನ್ನ ಮಿಸ್ ಮಾಡ್ಕೋತಾ ಇರ್ಬೇಕು. ಓ, ಹಾಗಂತೀರಾ ಬಹದ್ದೂರ್ ಸಾಹೇಬ್ರೆ? ಇವಾಗೇನು, ನೀನು ಹೇಳ್ತೀಯೋ ಅಥವಾ ನಾನೇ ನೀನ್ ಎಲ್ಲಿಗೆ ಅಲ್ಲಿಗೆ ಬಂದ್ಬಿಡ್ಲ? ಮಿಸ್ ಯು ಯು ಅವ್ರೆ, ಮಿಸ್ ಯು ಸೋ ಮಚ್. ಏ ಸಹನ, ಏನೇ ಇದು? ಯಾರೇ ಇವರು? ನಮ್ಮ ಗೊತ್ತಿಲ್ಲದ ಮನೆಯಲ್ಲಿ ಏನ್ ನಡೀತಾ ಇದೆ? ಓಲೆ ಊಟ ಹೋಗಿ ಮಾಡ್ಕೋ, ಇತ್ತಗ ಮಾತಾಡು. ನಿನ್ ಬಾ, ನಾನೆಲ್ಲ ಹೇಳ್ತೀನಿ. ಬಾಮ್ಮ ಹೇಳ್ತೀನಿ ಪ್ಲೀಸ್. ಅದೇನಂದ್ರೆ ಇವರು ಮಾತಂಗಿ ಆಂಟಿ ಗಂಡ. ನಾನ್ ಇವ್ರನ್ನ ನಿನ್ನೆ ರಾತ್ರಿನೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಏನು, ಮಾತಂಗಿ ಅವ್ರ ಗಂಡನ ಇವರು? ಏಯ್, ಏನೇ ಹೇಳ್ತಾ ಇದ್ಯಾ? ಮಾತಂಗಿ ಅವ್ರ ಗಂಡ ಸತ್ತು ತುಂಬಾ ವರ್ಷಗಳಾಗಿದೆ ಅಂತ ಅವ್ರ ಮನೆಯವರೆಲ್ಲ ಹೇಳ್ತಾರೆ. ನೀನ್ ನೋಡಿದ್ರೆ ಇವ್ರ ಯಾರನ್ನೋ ಕರ್ಕೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡು ಇವ್ರ ಮಾತಂಗಿ ಗಂಡ ಅಂತ ಹೇಳ್ತಿದ್ಯಲ್ಲ, ನಿನ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯೇನೆ? ಪುಷ್ಪ ಡಾರ್ಲಿಂಗ್, ನಾನು ಹೇಳ್ತಿದ್ದೇನಲ್ವಾ, ಕಿರಿಚ್ಬೇಡ ನೀನು. ನಾನ್ ಹೇಳ್ತಿರೋದನ್ನ ಸಮಾಧಾನವಾಗಿ ಕೇಳು. ಮಾತಂಗಿ ಆಂಟಿ ಇವ್ರ ಮೇಲೆ ಅದೇನೋ ದ್ವೇಷನೋ ಸೇಡೋ ಇಟ್ಕೊಂಡಿದ್ದ ನನಗ್ ಗೊತ್ತಿಲ್ಲ. ಇವನ್ನ ನನ್ ಪಾಳ್ ಬಿದ್ದಿರೋ ಮನೇಲಿ ಕಟ್ಟಾಕಿ ಕೂಡಾಕಿ ಹಿಂಸೆ ಕೊಡ್ತಿದ್ರು. ಅದು ನಮ್ ಕೃತಿ ಅಕ್ಕ ವರ್ಣಿಕಾಕಂಗ್ ಗೊತ್ತಾಗಿ ನಿನ್ನೆ ಮಾತಂಗಿ ಆಂಟಿನ ಫಾಲೋ ಮಾಡೋದಿಕ್ಕೆ ಹೇಳಿದ್ರು. ನಾನು ಅಲ್ಲಿಗೆ ಹೋದಾಗ ಮಾತಂಗಿ ಆಂಟಿ ಇವ್ರನ್ನ ಕೊಲ್ತೀನಿ ಅಂತ ಹೆದರಿಸ್ತಾ ಇದ್ರಮ್ಮ. ನನ್ ಮುಂದೆ ತುಂಬಾ ಅಂದ್ರೆ ತುಂಬಾ ಹಿಂಸೆ ಕೊಡ್ತಾ ಇದ್ರು. ನನಗೆ ಏನ್ ಮಾಡ್ಬೇಕು ಅಂತ ತೋಚ್ಲೇ ಇಲ್ಲಮ್ಮ. ಅದಕ್ಕೆ ನಾನು ಪ್ಲಾನ್ ಮಾಡ್ಬಿಟ್ಟು ಅವ್ರನ್ನ ಅಲ್ಲಿಂದ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಅಬ್ಬಾ, ಸದ್ಯ ನನ್ನ ಹೆಂಡತಿನು ನನ್ನ ಮಿಸ್ ಮಾಡ್ಕೋತಿದ್ದಾಳೆ ಅಂತ ಗೊತ್ತಾಗಿ ನನ್ನ ಜೀವನ ಪಾವನವಾಯ್ತು. ಹಲೋ, ನನಗೂ ಫೀಲಿಂಗ್ಸ್ ಇದಾವೆ. ಅರೆ ಏನ್ ಹೇಳ್ತಿದ್ದೀರ ನೀವು, ನಿಮಗೂ ಫೀಲಿಂಗ್ಸ್ ಇದೆಯಾ? ಆದ್ರೆ ಅದನ್ನ ನೀವು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಬೇಕಲ್ವಾ? ಈಗ ನಾನಿನ ಮಿಸ್ ಮಾಡ್ಕೋತಾ ಇದ್ದೀನಿ ನಿಜ, ನಿಮಗೂ ಕೂಡ ನನ್ ಮೇಲೆ ಫೀಲಿಂಗ್ಸ್ ಇದೆ ನಿಜ ಅಂತ ನಂಬ್ತೀನಿ. ಈಗ ಇದ್ರ ಮೇಲೆ ಏನಾದ್ರೂ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಮಾಮೂಲಿ ಕೊಟ್ರೆ ಸರಿ ಹೋಗ್ಬಹುದು ಅಂತ ಅನ್ನಿಸ್ತಾ ಇದೆ. ಸಾಹೇಬ್ರಿಗೆ ಯಾಕೋ ಅತಿ ಆಸೆ ಜಾಸ್ತಿ ಆಗ್ತಾನೆ ಇದೆ ನೋಡಿ. ಇವತ್ತಿನ ಕೋಟ ಬೆಳಗ್ಗೆನೆ ಮುಗ್ದೋಗಿದೆ, ಮತ್ತೆ ಕೊಡೋದಕ್ಕೆಲ್ಲ ಆಗಲ್ಲ. ಅರೆ ಅರೆ ನೋಡಿ, ಈಗೆಲ್ಲ ಹೇಳ್ಬಿಡಿ, ಬೆಳಿಗ್ಗೆ ಬೆಳಿಗ್ಗೆ ಇನ್ ಮುಂದೆ ಎಕ್ಸ್ಟ್ರಾ ಕೊಟ್ರೆ ಏನಾಗಲ್ಲ, ಕೊಡಿ ಪ್ಲೀಸ್.